ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿಮಗೆ ಲಾಸ್ ಮಾಡುತ್ತೆ, ಮತ್ತು ಲಾಸ್ ಅಂತಿಂಥದ್ದಲ್ಲ, ನೀವು ಇಡೀ ಮನೆ ಮಠ ಮಾರ್ಕೊಂಡು ಹೋಗಬೇಕು ಅಷ್ಟು. ಈ ಸ್ಟಾಕ್ ಮಾರ್ಕೆಟಲ್ಲಿ ನಾನು ದುಡ್ಡು ಕಳೆದೆ ಅಂತ ಹೇಳೋರು ಯಾವ ಸೆಗ್ಮೆಂಟಲ್ಲಿ ಕಳೆದೆ ಅಂತ ಹೇಳ್ಕೊಂಬರಲ್ಲ. ಯಾವ ಕಂಪನಿಯ ಶೇರ್ಗಳನ್ನ ತಗೋಬೇಕು, ಬ್ರಷ್ ಮಾಡೋದಕ್ಕೆ ನಾನು ಕೋಲ್ಗೇಟ್ ಕಂಪ್ನಿ ಪೇಸ್ಟ್ನ ಯೂಸ್ ಮಾಡ್ತೀನಿ, ಕರೆಕ್ಟ್. ಆಮೇಲೆ ನಾನು ಸ್ನಾನ ಮಾಡೋದಕ್ಕೆ ಒಂದು ಹಿಂದೂಸ್ತಾನಿ ಯೂನಿಲಿವರ್ದು ಒಂದು ಸೋಪ್ನ ಯೂಸ್ ಮಾಡ್ತೀನಿ. ಟೂ ವೀಲರಲ್ಲಿ ಬರೋದಕ್ಕೆ ನನ್ನ ಹತ್ರ ಟಿ ವಿ ಎಸ್ ಕಂಪ್ನಿ ಬೈಕ್ ಇರಬೇಕು, ಇಲ್ಲ ಫೋರ್ ವೀಲರಲ್ಲಿ ಬರ್ತೀನಿ ಅಂತಂದರೆ. ಸೊ ಕೇಳಕ್ಕೆ ತುಂಬ ಸಿಂಪಲ್ ಇದೆ. ಹೌದು ಸರ್. ಮತ್ತು ಯಾಕೆ ಸರ್ ಇನ್ವೆಸ್ಟ್ ಮಾಡಲ್ಲ ಜನ ಹಾಗಾದರೆ? ನಾನು ತೊಗೊಂಡಿದ್ದಾದ್ರೆ ಮೇಲಕ್ಕೆ ಹೋಗಬೇಕು ಕಂಪ್ನಿ. 150 ರೂಪಾಯಿ ಇರೋದು 200 ರೂಪಾಯಿ ಆದರೆ ನನಗೆ ಖುಷಿ, ಕರೆಕ್ಟ್. 150 ರೂಪಾಯಿ ಇರೋದು 100 ರೂಪಾಯಿ ಆದರೆ ನನಗೆ. ಬಟ್ ಸೊಲ್ಯೂಷನ್ ಏನು ಸರ್ ಇದಕ್ಕೆ? ನಾನಿವತ್ತು ಒಂದು ನಂಬರ್ ಹೇಳ್ತೀನಿ, ಆ ನಂಬರ್ ಮೇಲ್ಗಡೆ ಇತ್ತು ಅಂತಂದರೆ ಆ ಸ್ಟಾಕು ಅಪ್ ಟ್ರೆಂಡಲ್ಲಿದೆ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಈ ಸಂಸ್ಥೆ ಮಾಲೀಕರು, ಟ್ರೇಡರ್, ಇನ್ವೆಸ್ಟರ್ ಮತ್ತು ಟ್ರೈನರ್ ಆಗಿರುವಂಥ ಕಾಶಿನಾಥ್ ಬಿ ಎಸ್ ಅವರು. ಸರ್ ನಮಸ್ಕಾರ ಮತ್ತು ಸ್ವಾಗತ. ನಮಸ್ತೆ ಸರ್. ಕಾಶಿನಾಥ್ ಸರ್, ನೀವು ಕಳೆದ ಸಂಚಿಕೆಯಲ್ಲಿ ಒಂದು ಪೊಟೆನ್ಷಿಯಲ್ ಗ್ರೋತ್ ಬಗ್ಗೆ, ಲಾಭದ ಬಗ್ಗೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನೀವು. ಹೌದು. ಎಲ್ರಿಗೂ ಕೂಡ ಲಾಭ ಅನ್ನೋದು ಎಲ್ರಿಗೂ ಇಷ್ಟನೇ. ಓಕೆ. ಆದರೆ ಲಾಭ ಅಂದರೆ ಎಷ್ಟು ಮಟ್ಟಿಗೆ ಲಾಭ ಬರುತ್ತೆ, ಹೇಗೆ ಲಾಭ ಮಾಡೋಕ್ಕೆ ಸಾಧ್ಯ, ಅಂದರೆ ಎಷ್ಟು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಒಂದು ಅನ್ನೋ ಪ್ರಶ್ನೆಗಳು ಬರ್ತವೆ. ಫ್ಯೂಚರ್ ಹೇಗೆ ಚೆನ್ನಾಗಿರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಸರ್ ನೋಡಿ, ಈಗ ನಾನು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತೀನಿ. ಈಗ ಯಾರ್ಯಾರು ಫ್ಯೂಚರ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಫ್ಯೂಚರ್ ಅಂತಂದರೆ ನಾವು ಮುಂದಕ್ಕೆ ಚೆನ್ನಾಗಿರಬೇಕು, ಮತ್ತು ಯಾರ್ಯಾರಿಗೆ 5-6 ವರ್ಷ ಮಗು ಇದೆ, ಒಂದೇ ಮಗು ಇದೆ, ಅವರು ಇನ್ನೊಂದು ಮಗುನ ಪ್ಲ್ಯಾನ್ ಮಾಡ್ತಾ ಇಲ್ಲ. ಓಕೆ. ಅವರು ನನಗೆ ಸ್ಟಾಕ್ ಮಾರ್ಕೆಟು ಸೆಕೆಂಡ್ ಚೈಲ್ಡಾಗಿ ಟ್ರೀಟ್ ಮಾಡಬೇಕು ಅಂದರೆ, ಈಗ 5-6 ವರ್ಷ ಮಗುನ ಸ್ಕೂಲಿಗೆ ಸೇರಿಸಿದ್ರೆ 50,000 ರೂಪಾಯಿ ಫೀಸ್ ಕಟ್ತೀವಿ, ಒಂದು ಬರ್ತಡೇ ಮಾಡಿದ್ರೆ ಒಂದು 10,000 ರೂಪಾಯಿ ಖರ್ಚು ಮಾಡ್ತೀವಿ, ಹೋಟ್ಲಿಗೆ ಹೋದರೆ ಆ ಮಗುಗೋಸ್ಕರ ಖರ್ಚು ಮಾಡ್ತೀವಿ. ಸೊ ಸ್ಟಾಕ್ ಮಾರ್ಕೆಟ್ನ ನಾವು ಸೆಕೆಂಡ್ ಚೈಲ್ಡಾಗಿ ಟ್ರೀಟ್ ಮಾಡಿದ್ರೆ ಈ ಮಗುಗೆ ಏನು ಖರ್ಚು ಮಾಡ್ತೀವೋ ಅದನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರಬೇಕು. ಓಕೆ ಸರ್. ಆವಾಗ ನಮಗೆ ಫ್ಯೂಚರು ಸೆಕ್ಯೂರ್ ಆಗುತ್ತೆ. ಈಗ ತುಂಬ ಜನಕ್ಕೆ ಏನು ಸರ್ ಕಾಡ್ತಾ ಇರುತ್ತೆ, ನನಗೆ ಒಂದೇ ಮಗು ಇದೆ, ಸೊ ಈ ಮಗುಗೆ ಮದುವೆ ಮಾಡಿಕೊಟ್ಟಿದ್ದಾದಮೇಲೆ ನನ್ನನ್ನು ಈ ಮಗು ನೋಡ್ಕೊಳುತ್ತೋ ಇಲ್ವೋ, ನಮ್ಮನ್ನು ಯಾರು ನೋಡ್ಕೊಳ್ಳೋರು? ಸೊ ನಾವು ಇವಾಗಲಿಂದನೇ ಇದನ್ನು ಪ್ಲ್ಯಾನ್ ಮಾಡಿಕೊಂಡು, ನನಗೆ ಇನ್ನೊಂದು ಮಗು ಇದೆ, ಸ್ಟಾಕ್ ಮಾರ್ಕೆಟೇ ನನ್ನ ಮಗು ಅಂತ ಅಂದ್ಕೊಂಡು ಇನ್ವೆಸ್ಟ್ ಮಾಡ್ಕೊಳ್ತಾ ಬಂತು ಅಂತಂದರೆ, ಈ ಮಗು ಮದುವೆ ಆಗಿ ಹೋಗಿದ್ದಾದಮೇಲೆ ಆ ಮಗು ನೋಡ್ಕೊಳ್ಳಲಿಲ್ಲ ಅಂತಂದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಮಾಡಿರೋ ಸೇವಿಂಗ್ಸು ಅಂದರೆ ಇನ್ವೆಸ್ಟ್ಮೆಂಟ್ಸು ನಮ್ಮನ್ನು ಲೈಫ್ ಲಾಂಗ್ ಕಾಪಾಡುತ್ತೆ. ಬ್ಯೂಟಿಫುಲ್ ಆಗಿ ಹೇಳಿದಿರಿ. ಇದು ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ. ಯೂಶ್ವಲಿ ಬೆಂಗಳೂರಲ್ಲಿ ನೋಡಿದರೆ ಎಲ್ರಿಗೂ ಒಂದೇ ಮಗು, ಸೊ ನಿಮಗೆ 2 ಮಗು ಇರ್ಬೋದು, ತೊಂದರೆ ಇಲ್ಲ. ಸ್ಟಾಕ್ ಮಾರ್ಕೆಟ್ನ ನೀವು 3ನೇ ಮಗು ಅಂದ್ಕೊಳ್ಳಿ, 3 ಮಕ್ಕಳಿದ್ರೆ ಇದು 4ನೇ ಮಗು ಅಂದ್ಕೊಳ್ಳಿ. ಹೌದು ಸರ್. ಸೊ ತೊಂದರೆ ಇಲ್ಲ, ಒಬ್ಬರೇ ಒಂದೇ ಮಗು ಇದ್ದವರಷ್ಟೇ ಮಾಡಬೇಕಂತೇನಿಲ್ಲ. 2ನೇ ವಿಚಾರ ಏನಂತಂದರೆ, ಈಗ ನಾವು ಮಕ್ಕಳ ಮೇಲೆ ಎಷ್ಟು ಮೇಲೆ ಡಿಪೆಂಡ್ ಆಗಬೇಕು ಅನ್ನೋದು ಪ್ರಶ್ನೆ ಕೂಡ ಬರುತ್ತೆ. ಯಾಕೆಂದರೆ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ತಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಮಾಡದೇ ಇರ್ಬೋದು, ಹೆಲ್ಪ್ ಮಾಡೋ ಕಂಡೀಷನಲ್ಲಿ ಇಲ್ಲದೇ ಇರ್ಬೋದು. ಹೌದು. ವೈ ವಿ ಶುಡ್ ಬಿ ಡಿಪೆಂಡೆಂಟ್ ಆನ್ ಅವರ್ ಕಿಡ್ಸ್? ನಮ್ಮ ಕೆಲಸ ನಾವೇನು ಮಾಡಿ ಬಿಟ್ಬಿಡೋದು ಬೆಸ್ಟು. ಅವರು ಹೆಲ್ಪ್ ಮಾಡಿದರೆ ಓಕೆ, ಮಾಡದಿದ್ರು ಓಕೆ, ಆದರೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಒಂದು ಕ್ಷೇತ್ರ ಅಂತಂದರೆ ಅದು ಸ್ಟಾಕ್ ಮಾರ್ಕೆಟ್. ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಆದರೆ ಒಂದು ಭಾಳ ಒಂದು ಇಂಟ್ರಿಕೇಟ್ ಆಗಿರೋದು ಒಂದು ಲೆಸನ್ ಇದೆ ಇಲ್ಲಿ. ಏನಂದರೆ ಒಂದು ಮಗು ಕೂಡ ನಿಮ್ಗೆ ಹೆಲ್ಪ್ ಮಾಡಬೇಕಂದ್ರೆ 18 ವರ್ಷ ಆಗಬೇಕು, 20 ವರ್ಷ ಆಗಬೇಕು, ಜಾಬ್ ಮಾಡಬೇಕು ಅಲ್ವಾ? ಅವಾಗ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಅದೇ ಥರ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರಬೇಕಂದ್ರೆ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಂಡು ಬರಬೇಕು. ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರಿ ಸರ್. ಇದು ಭಾಳ ಚೆನ್ನಾಗಿದೆ ಕೇಳೋಕ್ಕೆ. ಸರ್ ಇದು ಒಂದು ಕಡೆ ಓದಿದ್ದು, ಓದಿದ್ದಾದಮೇಲೆ ಹೌದಲ್ವಾ ಅಂತ ನನಗೂ ಅನ್ನಿಸ್ತು. ಆವಾಗ ನಾನು ಸ್ಟಾಕ್ ಮಾರ್ಕೆಟ್ನ ಆ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಹೌದು, ಯಾಕೆ ಅಂತಂದರೆ ಈಗ ನೋಡಿ, 2007 ನಾನು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆದಾಗ ಎಷ್ಟೋ ಕಂಪ್ನಿ ಶೇರ್ಸು, ಈಗ ಬಾಟಾ ಕಂಪ್ನಿ ಶೇರು 150 ರೂಪಾಯಿ ಇತ್ತು, ಇವತ್ತು 1.5 ಸಾವಿರ ಇದೆ. ಟೈಟಾನ್ ಕಂಪ್ನಿ ಶೇರು 300 ರೂಪಾಯಿ ಇತ್ತು, ಈಗ 3,000 ರೂಪಾಯಿ ಇದೆ. ಏಷ್ಯನ್ ಪೇಂಟ್ಸು 300 ರೂಪಾಯಿ ಇತ್ತು, ಈಗ 3,000 ರೂಪಾಯಿ ಇದೆ. ಆ ಥರ ನಿಫ್ಟಿನೇ
ಆಗ 6,000 6,000 ಇತ್ತು, ಈಗ 22,000 23,000 ಇದೆ. ಸೆವೆನ್ನಲ್ಲಿ ಹೌದು ಸರ್. ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ವರ್ಷ ಆಯ್ತು ಸರ್? ಒಂದು 15 ವರ್ಷ ಆಯ್ತು. 15-16 ವರ್ಷ ಆಯ್ತು. 15-16 ವರ್ಷದಲ್ಲಿ ಎಷ್ಟು ಪಟ್ಟು ಬೆಳೆದಿದೆ ಅದು ಸರ್? ಕೆಲವೊಂದು ಕಂಪ್ನಿ 10 ಪಟ್ಟು ಬೆಳೆದಿದೆ, ಕೆಲವೊಂದು ಕಂಪ್ನಿ 20 ಪಟ್ಟು ಬೆಳೆದಿದೆ. ನಿಫ್ಟಿ ನಾರ್ಮಲ್ ಇಂಡೆಕ್ಸು ಇದು ನಮಗೆ 4 ರಷ್ಟು ಗ್ರೋತ್ ಆಗಿದೆ. ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಬಂತು ಅಂತಂದರೆ ಲಾಂಗ್ ಟರ್ಮಲ್ಲಿ ನಮಗೆ ಇದು ಸೇವ್ ಮಾಡ್ಕೊಳ್ತಾ ಬರುತ್ತೆ, ನಮ್ಮನ್ನು ಸೇವ್ ಮಾಡುತ್ತೆ. ಸರ್ ಇಟ್ಸ್ ಬ್ಯೂಟಿಫುಲ್. ಬಟ್ ಈಗ ನಿಮಗೆ ಒಂದು ಕಾಮನ್ ಪರ್ಸೆಪ್ಷನ್ ಹೇಳ್ತೀನಿ, ಅಂದರೆ ಜನಸಾಮಾನ್ಯರಲ್ಲಿರುವಂಥ ಒಂದು ಮನಸ್ಸಲ್ಲಿರುವಂಥ ಒಂದು ಭಾವನೆ ಏನಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿಮಗೆ ಲಾಸ್ ಮಾಡುತ್ತೆ, ಮತ್ತು ಲಾಸ್ ಅಂತಿಂಥದ್ದೆಲ್ಲ ನೀವು ಇಡೀ ಮನೆ ಮಠ ಮಾರ್ಕೊಂಡು ಹೋಗಬೇಕು ಅಷ್ಟು ಎಕ್ಸಾಂಪಲ್ಗಳು ಕೂಡ ಸಿಕ್ಬಿಟ್ಟಿರುತ್ತೆ. ತುಂಬ ಅವ್ರು ಇನ್ವೆಸ್ಟ್ ಮಾಡಿದ್ರಂತೆ ಮತ್ತು ಅವರೆಲ್ಲ ಲಾಸ್ ಮಾಡ್ಕೊಂಡ್ರಂತೆ, ಬೀದಿಗೆ ಬಂದ್ರಂತೆ, ಈ ಥರ ಎಕ್ಸಾಂಪಲ್ಗಳನ್ನ ಕೇಳ್ತೀವಿ. ಅಂತಂದ್ರೆ ಹೇಳೋದು ಇದೊಂದು ರಿಸ್ಕು ಅನ್ನೋದೊಂದು ಮನಸ್ಸಲ್ಲಿ ತುಂಬ ಜನರ ಮನಸ್ಸಲ್ಲಿದೆ. ಹೌದು ಸರ್, ಏನು ಹೇಳ್ತೀರಿ ಬಗ್ಗೆ ತಾವು? ಸರ್ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಮೇಯ್ನ್ ಆಗಿ 3 ಸೆಗ್ಮೆಂಟ್ ಇದೆ. ಒಂದು ಮ್ಯೂಚುವಲ್ ಫಂಡ್ ಸೆಗ್ಮೆಂಟು, ಒಂದು ಈಕ್ವಿಟಿ ಸೆಗ್ಮೆಂಟು, ಮತ್ತು ಇನ್ನೊಂದು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟ್. ನೀವು ಈಗ ಹೇಳ್ತಾ ಇದ್ದೀರಾ ಲಾಸ್ ಮಾಡಿಕೊಂಡ್ರು ಅಂದರೆ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರೆಲ್ಲ ಮ್ಯಾಕ್ಸಿಮಮ್ ಯಾವ ಸೆಗ್ಮೆಂಟ್ಗೆ ಎಂಟ್ರಿ ಆಗಿರ್ತಾರೆ ಅಂತಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಸೆಗ್ಮೆಂಟ್ಗೆ ಎಂಟ್ರಿ ಆಗ್ತಾರೆ. ಆ್ಯಕ್ಚುಲಿ ಇನಿಷಿಯಲ್ಲಾಗಿ ನಾವು ಎಂಟ್ರಿ ಆಗಬೇಕು ಅಂತಂದರೆ ಮ್ಯೂಚುವಲ್ ಫಂಡ್ ಸೆಗ್ಮೆಂಟ್ಗೆ ಎಂಟ್ರಿ ಆಗಬೇಕು, ಇಲ್ಲ ಅಂತಂದರೆ ಈಕ್ವಿಟಿ ಸೆಗ್ಮೆಂಟ್ಗೆ ಎಂಟ್ರಿ ಆಗಬೇಕು. ಅದಾದಮೇಲೆ ಇಲ್ಲಿ ಕಲಿತು ಸ್ವಲ್ಪ ನಮಗೆ ಪ್ರಾಫಿಟ್ಸ್ ಆಗ್ತಾಯಿದೆ, ಅನುಭವ ಆಗ್ತಾಯಿದೆ ಅಂತಂದಮೇಲೆ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟ್ಗೆ ಎಂಟ್ರಿ ಆಗಬೇಕು. ನೋಡಿ ಸರ್, ಈಗ ನಾನು ನನ್ನ ಮಗಳನ್ನ ಸ್ವಿಮ್ಮಿಂಗ್ ಕರ್ಕೊಂಡೋದೆ. ಸ್ವಿಮ್ಮಿಂಗ್ ಕರ್ಕೊಂಡೋದಾಗ ಅವರು 3 ಫೀಟಲ್ಲಿ ಸ್ವಿಮ್ ಮಾಡಿಸ್ತಾರಾ ಕಲಿಸ್ತಾರಾ, ಅಥವಾ 6 ಫೀಟಲ್ಲಿ ಸ್ವಿಮ್ಮಿಂಗ್ ಕಲಿಸ್ತಾರಾ ಸರ್? 3 ಫೀಟಲ್ಲಿ ಕಲಿಸ್ತಾರೆ. ಯಾಕೆ ಸರ್? ಅವಳಿಗೆ ಅವಳು ಈಜು ಅವಳು ಅಕಸ್ಮಾತ್ ಈಜು ಬರದೇ ಇದ್ರು ಕೂಡ ಅವಳು ಮುಳುಗಬಾರ್ದು. ಆ ಥರದೊಂದು ಯಾಕೆ ಅಂತಂದರೆ ಫಸ್ಟು ನೀರು ಅಂದರೆ ಭಯ ಇರುತ್ತೆ. ಕರೆಕ್ಟ್. ಸೊ ಹಾಗೆ ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಭಯ ಇರುತ್ತೆ. ಫಸ್ಟು ನೀವು ಬಂದು ಮ್ಯೂಚುವಲ್ ಫಂಡ್ಸು ಮತ್ತು ಈಕ್ವಿಟಿ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಲಾಭನ ಗಳಿಸೋಕ್ಕೆ ಸ್ಟಾರ್ಟ್ ಮಾಡಿದಾದಮೇಲೆ ನಿಮ್ಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. 3 ಫೀಟಲ್ಲಿ ನಾವು ಹೆಂಗೆ ಸ್ವಿಮ್ಮಿಂಗ್ ಮಾಡಿದಾಗ ಒಂದು ಸ್ವಲ್ಪ ಧೈರ್ಯ ಬರುತ್ತೋ, ನೀರಂದರೆ ಭಯ ಹೋಗುತ್ತೋ, ಅದಾದಮೇಲೆ ನಾವು ಒಂದು ಸ್ವಲ್ಪ ದಿನ ಕಲ್ತಿದ್ದಾದಮೇಲೆ 6 ಫೀಟಲ್ಲಿ ನಾವು ಈಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ನಾವು ಮ್ಯೂಚುವಲ್ ಫಂಡ್ಸು ಮತ್ತು ಈಕ್ವಿಟಿನಲ್ಲಿ ಫಸ್ಟು ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಸೆಗ್ಮೆಂಟು. ಈಗ ಇದು ಮ್ಯೂಚುವಲ್ ಫಂಡು ಮತ್ತು ಈಕ್ವಿಟಿ ಅನ್ನೋದು ಎಂಟ್ರಿ ಲೆವೆಲ್ಲು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅನ್ನೋದು ನಮಗೆ ಅಡ್ವಾನ್ಸ್ ಲೆವೆಲ್ಲು, ಎಕ್ಸ್ಪರ್ಟ್ ಲೆವೆಲ್. ಹಾಂ, ಈ ಸ್ಟಾಕ್ ಮಾರ್ಕೆಟಲ್ಲಿ ನಾನು ದುಡ್ಡು ಕಳೆದೆ ಅಂತ ಹೇಳೋರು ಯಾವ ಸೆಗ್ಮೆಂಟಲ್ಲಿ ಕಳೆದೆ ಅಂತ ಹೇಳ್ಕೊಂಬರಲ್ಲ, ಸ್ಟಾಕ್ ಮಾರ್ಕೆಟ್ನ ಜನರಲೈಸ್ ಮಾಡಿಬಿಡ್ತಾರೆ. ಸೊ ಈಗ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ನಾನು ಇಷ್ಟೊತ್ತು ಪಾಸಿಟಿವ್ ಹೇಳಿದೆ, ನೀವು ನನಗೆ ನೆಗೆಟಿವ್ ಕೇಳಿದ್ರಿ. ಸೊ ಅದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತಾ ಇದ್ದೀನಿ. ಯಾವ ಸೆಗ್ಮೆಂಟಲ್ಲಿ ನಾವು ಏನೂ ಗೊತ್ತಿಲ್ಲ ಅಂತ ಎಂಟ್ರಿ ಆದರೆ ಏನಾಗುತ್ತೆ, ಲಾಸಸ್ಸು ಕಾಮನ್ ಆಗಿ ಹಾಗೇ ಆಗುತ್ತೆ. ಆಮೇಲೆ ಯಾರು ಈ ಥರ ಹೇಳ್ಕೊಂಬರ್ತಾರೆ ಅಂತಂದರೆ ನೋಡಿ, ಅವರು ಬೇರೆ ಎಲ್ಲೆಲ್ಲೋ ಏನೇನೋ ಟ್ರೈ ಮಾಡಿರ್ತಾರೆ. ಏನು ನನಗೆ ಇವಾಗ ಸಡನ್ನಾಗಿ ಒಂದು 50,000 ಬೇಕು, ಆದರೆ ನನ್ನ ಹತ್ರ 25,000 ಇದೆ. ಈ 25,000 ನಾನು 50,000 ಗಳಿಸ್ಬೇಕು ಅಂದರೆ ಟೋಟಲ್ 75,000 ಹೋದರೆ 25,000 ಹೋಗಲಿ ಪರವಾಗಿಲ್ಲ. ಸೊ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಆಪ್ಷನ್ ಸೆಗ್ಮೆಂಟ್ ಅಂತ ಇದೆ, ಅದಕ್ಕೆ ಬರ್ತಾರೆ, 25,000 ಇನ್ವೆಸ್ಟ್ ಮಾಡ್ತಾರೆ. ಸೊ ಹೋಯ್ತು ಅಂದರೆ 25,000 ಹೋಗ್ಬಿಡುತ್ತೆ, ಬಂತು ಅಂದರೆ 75,000 ಬರುತ್ತೆ. ಇದೊಂಥರ ಲಾಟ್ರಿ ಟಿಕೆಟ್ ಸೆಗ್ಮೆಂಟ್. ಸೊ ಹಾಗಾಗಿ ನಾವು ಇನಿಷಿಯಲ್ ಲೆವೆಲಲ್ಲಿ ಎಂಟ್ರಿ ಲೆವೆಲಲ್ಲಿ ಈ ಸೆಗ್ಮೆಂಟ್ನ ಅವಾಯ್ಡ್ ಮಾಡಬೇಕು. ಫಸ್ಟು ನಾವು ಇಲ್ಲಿ ಕಲಿಬೇಕು, ಕಲ್ತಿದ್ದಾದಮೇಲೆ ಓಕೆ ನನಗೆ ಸ್ಟಾಕ್ ಮಾರ್ಕೆಟಿಂದ ಅರ್ನಿಂಗ್ಸ್ ಬರ್ತಾ ಇದೆ, ಪ್ರಾಫಿಟ್ಸ್ ಆಗ್ತಾ ಇದೆ ಅಂತ ಅನಿಸಿದಾದ್ಮೇಲೆ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟ್ಗೆ ಹೋಗಬೇಕು. ಸೊ ನೀವು 3 ಸೆಗ್ಮೆಂಟ್ಗಳನ್ನ ಹೇಳಿದಿರಿ. ಹೌದು. ಫಸ್ಟು ಮ್ಯೂಚುವಲ್ ಫಂಡ್ ಹೇಳಿದಿರಿ, ಆಮೇಲೆ ಇಕ್ವಿಟಿ ಹೇಳಿದಿರಿ, ಆಮೇಲೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಹೇಳಿದಿರಿ. ತುಂಬ ಜನರಿಗೆ ಮ್ಯೂಚುವಲ್ ಫಂಡ್ ಗೊತ್ತು, ಯಾಕೆಂದರೆ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಟಿ ವಿನಲ್ಲಿ, ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಂಬಾಸಡರ್ಗಳು ಕೂಡ ಇದ್ದಾರೆ, ಮತ್ತು ಅದು ಸೇಫ್ ಅಂತ ತುಂಬ ಜನರಿಗೆ ಅನಿಸಿದೆ. ಆದರೆ ಇಕ್ವಿಟಿ ಮೇಲೆ ಬರೋಕ್ಕೆ ಅಥವಾ ಶೇರ್ ಮಾರ್ಕೆಟಿಗೆ ಬರೋಕ್ಕೆ ಭಯ, ಯಾಕೆಂದರೆ ಬೇಸಿಕಲಿ ಗೊತ್ತಿಲ್ಲ ಯಾವ ಕಂಪನಿಯ ಶೇರ್ಗಳನ್ನ ತೊಗೋಬೇಕು, ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಈ ಬಗ್ಗೆ ತಾವೇನು ಹೇಳ್ತೀರಿ? ಸರ್ ನೋಡಿ, ಈಗ ಈಕ್ವಿಟಿ ಸೆಗ್ಮೆಂಟ್ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರಿ, ಯಾಕೆಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ರಿಸ್ಕಿ ಅಂತ ಗೊತ್ತಾಯಿತು. ಮ್ಯೂಚುವಲ್ ಫಂಡ್ಸು ನಾನು ಮಾಡೋ ಕೆಲಸ ಏನಿಲ್ಲ, ನಾನು ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಅವರು ನನ್ನ ಫಂಡ್ಸ್ನ ಮ್ಯಾನೇಜ್ ಮಾಡ್ತಾರೆ.
ಇಕ್ವಿಟಿ ಅಂತ ಅಂದಾಗೆಲ್ಲ ದಯವಿಟ್ಟು ಗಮನಿಸಿ ಇದು ಶೇರ್ ಅಂತ. ಹೌದು, ಕಂಪನಿ ಶೇರ್. ಎಸ್ ಎಸ್. ಸೊ ಇಕ್ವಿಟಿ ಸೆಗ್ಮೆಂಟ್ ಅಂತ ಬಂದಾಗ ನಮಗೆ ತುಂಬ ಕಂಪ್ನೀಸ್ ಇದೆ. ನೀವು ಕೇಳ್ತಾ ಇರೋ ಕ್ವಶನ್ನು ಯಾವ ಕಂಪ್ನಿನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕರೆಕ್ಟಾ ಸರ್? ಕರೆಕ್ಟ್. ಓಕೆ, ಸೊ ಈಗ ನಾನು ಬೆಳಿಗ್ಗೆ ಎದ್ದೇಳ್ತೀನಿ, ಎದ್ದಾಗ ಬ್ರಷ್ ಮಾಡಬೇಕು. ಬ್ರಷ್ ಮಾಡೋದಕ್ಕೆ ನಾನು ಕೋಲ್ಗೇಟ್ ಕಂಪ್ನಿ ಪೇಸ್ಟ್ನ ಯೂಸ್ ಮಾಡ್ತೀನಿ. ಕರೆಕ್ಟ್. ಆಮೇಲೆ ನಾನು ಸ್ನಾನ ಮಾಡೋದಕ್ಕೆ ಒಂದು ಹಿಂದೂಸ್ತಾನಿ ಯೂನಿಲಿವರ್ದು ಒಂದು ಸೋಪ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ಆಫೀಸಿಗೆ ಬರಬೇಕು. ಆಫೀಸಿಗೆ ಬರೋದಕ್ಕೆ ನಾನು ಐದರ್ ಟೂ ವೀಲರಲ್ಲಿ ಬರ್ತೀನಿ, ಇಲ್ಲ ಫೋರ್ ವೀಲರಲ್ಲಿ ಬರ್ತೀನಿ. ಕರೆಕ್ಟ್. ಟೂ ವೀಲರಲ್ಲಿ ಬರೋದಕ್ಕೆ ನನ್ನ ಹತ್ರ ಟಿ ವಿ ಎಸ್ ಕಂಪ್ನಿ ಬೈಕ್ ಇರಬೇಕು, ಇಲ್ಲ ಫೋರ್ ವೀಲರಲ್ಲಿ ಬರ್ತೀನಿ ಅಂತಂದರೆ ಟಾಟಾ ಮೋಟಾರ್ಸು ಇಲ್ಲ ಮಾರುತಿ. ಸೊ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕಣ್ಣಾರೆ ನೋಡ್ತಾ ಇರೋ ಪ್ರಾಡಕ್ಟ್ಸು, ನೀವು ಫೀಲ್ ಮಾಡ್ತಾ ಇರೋ ಪ್ರಾಡಕ್ಟ್ಸು, ನಿಮ್ಮ ಕಣ್ಮುಂದೆ ಓಡಾಡ್ತಾ ಇರೋ ಪ್ರಾಡಕ್ಟ್ಸು, ಸೊ ಇಂಥ ಕಂಪ್ನಿ ಶೇರ್ಸ್ಗೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಮಾಡಿದ್ರೆ ಈ ಕಂಪ್ನಿ ಫ್ಯೂಚರ್ ಚೆನ್ನಾಗಿರುತ್ತೆ. ನೋಡಿ ಸರ್, 25 ವರ್ಷದ ಮುಂಚೆನೂ ಐ ಟಿ ಸಿ ಕಂಪ್ನಿ ಇತ್ತು, ಈಗಲೂ ಇದೆ, ಆಗಲೂ ಸೇಲ್ಸ್ ಇತ್ತು, ಈಗಲೂ ಇದೆ. ಸೊ ಅದೇ ಥರ ನಾವು ಯಾವುದು ದಿನನಿತ್ಯ ಬಳಕೆಯಲ್ಲಿ ಯೂಸ್ ಮಾಡ್ತೀವೋ ಆ ಕಂಪನಿ ಶೇರ್ಸ್ಗೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಸರ್, ನೀವು ಭಾಳ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿರಿ. ಅಂದರೆ ಇನ್ವೆಸ್ಟ್ ಮಾಡಬೇಕಾದ್ರೆ ನಮ್ಮ ಕಣ್ಣೆದುರುಗಡೆ ಇರುವಂಥ ಕಂಪನಿಗಳು, ನಮ್ಮ ಕಣ್ಣೆದುರುಗಡೆ ಬೆಳೀತಾ ಇರೋ ಕಂಪನಿಗಳು, ಮತ್ತು ಸ್ವತಃ ನಾವು ಕಸ್ಟಮರ್ ಆಗಿರೋ ಕಂಪನಿಗಳನ್ನ ನೀವು ಯೂಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಟೈಟನ್ ಅನ್ನೋ ಒಂದು ವಾಚನ್ನು ಎಲ್ಲರೂ ಭಾಳ ಚೆನ್ನಾಗಿ ಬಳಸ್ತಾರೆ. ಟೈಟನ್ದೆ ತನಿಷ್ಕ್ ಅಂತ ಒಂದು ಜ್ಯುವೆಲರಿ ಇದೆ ಅಂತ ನಾನು ಇತ್ತೀಚೆಗೆ ಗೊತ್ತಾಯಿತು. ಅದನ್ನು ಸುಮಾರು ಜನ ಬಳಸ್ತಾರೆ ಅಂತ ಅನ್ಕೋತೀನಿ. ಕೋಲ್ಗೇಟ್ ಬಳಸ್ತಾರೆ, ಈ ಥರ ತಾವು ಹೇಳಿದಿರಿ. ಸೊ ಕೇಳೋದು ತುಂಬ ಸಿಂಪಲ್ ಇದೆ. ಹೌದು ಸರ್. ಮತ್ತು ಯಾಕೆ ಸರ್ ಇನ್ವೆಸ್ಟ್ ಮಾಡಲ್ಲ ಜನ ಹಾಗಾದರೆ? ಹಾಂ ಸರ್, ಇದು ತುಂಬ ಟ್ರಿಕ್ಕಿ ಕ್ವೆಶನ್. ಇದು ನಾನು ಈಸಿಯಾಗಿ ಹೇಳ್ಬಿಟ್ಟೆ, ಏನೋ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ, ಈ ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸರ್, ಪ್ರತಿಯೊಂದು ಕಂಪ್ನಿಗೂ ಒಂದು ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಅಂದರೆ ಒಂದು ಕಂಪ್ನಿ ಶೇರ್ಗೆ ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಅದು 10 ರೂಪಾಯಿ ಇರುತ್ತೆ, 5 ರೂಪಾಯಿ ಇರುತ್ತೆ, 2 ರೂಪಾಯಿ ಇರುತ್ತೆ, ಇಲ್ಲ 1 ರೂಪಾಯಿ ಇರುತ್ತೆ. ಕೆಲವೊಂದು ಕಂಪ್ನಿಗೆ 100 ರೂಪಾಯಿ ಇರುತ್ತೆ, 100 ರೂಪಾಯಿ ಮೇಲುಗಡೆ ಯಾವುದೂ ಇರಲ್ಲ. ಆದರೆ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರೋ ಕಂಪ್ನಿ ಮಾರ್ಕೆಟಲ್ಲಿ 10 ರೂಪಾಯಿಗೆ ಸಿಗಲ್ಲ. ಸೊ ಯಾಕೆ ಎದುರುಕೊಳ್ತಾರೆ ಕಾಮನ್ ಪೀಪಲ್ಲು ಇನ್ವೆಸ್ಟ್ ಮಾಡೋದಕ್ಕೆ ಅಂದರೆ, ಫೇಸ್ ವ್ಯಾಲ್ಯೂ ನೋಡಿದ್ರೆ 10 ರೂಪಾಯಿ ಇದೆ, ಮಾರ್ಕೆಟ್ ಪ್ರೈಸ್ 150 ರೂಪಾಯಿ ಇದೆ. ಸೊ ನಾನು ತೊಗೊಳ್ತಾ ಇರೋ ಪ್ರೈಸು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಓಕೆ ಓಕೆ, ಗೊತ್ತಾಯ್ತು. ಓಕೆ, ಆಮೇಲೆ ಆ್ಯಸ್ ಎ ಇನ್ವೆಸ್ಟರ್ ನಾನು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವಾಗ ಇನ್ವೆಸ್ಟ್ ಮಾಡ್ಬೇಕು ಸರ್? ಕಂಪನಿ ಅಪ್ ಟ್ರೆಂಡಲ್ಲಿದ್ದರೆ ನಾನು ಇನ್ವೆಸ್ಟ್ ಮಾಡಬೇಕು. ಅಂದರೆ ನಾನು ತೊಗೊಂಡಿದ್ದಾದಮೇಲೆ ನನಗೆ ಏನಿರಬೇಕು? ನಾನು ತೊಗೊಂಡಿದ್ದಾದಮೇಲೆ ಮೇಲಕ್ಕೆ ಹೋಗಬೇಕು ಕಂಪ್ನಿ. 150 ರೂಪಾಯಿ ಇರೋದು 200 ರೂಪಾಯಿ ಆದರೆ ನನಗೆ ಖುಷಿ. ಕರೆಕ್ಟ್. 150 ರೂಪಾಯಿ ಇರೋದು 100 ರೂಪಾಯಿ ಆದರೆ ನನಗೆ ಬೇಜಾರಾಗುತ್ತೆ. ಮತ್ತು 150 ರೂಪಾಯಿ ಇರೋದು 150 180 ರೂಪಾಯಿ ಅಥವಾ 200 ರೂಪಾಯಲ್ಲಿ ಒಂದು 3-4 ವರ್ಷ ಇತ್ತು ಅಂತಂದರೆ ನನಗೆ ಬೇಜಾರು. ಕರೆಕ್ಟ್. ಯಾಕೆ ಅಂತಂದರೆ ಅದು ಅಲ್ಲೇ ಇದೆ, ನನಗೆ ಗ್ರೋತ್ ಸಿಗ್ತಾ ಇಲ್ಲ. ನಾನು ನಾನು ಅಂದ್ಕೊಂಡಿರೋ ಥರ ಕಣ್ಣಾರೆ ನೋಡಿದ್ದೀನಿ ಕಂಪ್ನಿ, ಇದನ್ನು ಡೈಲಿ ಫೀಲ್ ಮಾಡ್ತಾಯಿದ್ದೀನಿ, ನಾನು ಉಪಯೋಗಿಸ್ತಾ ಇದ್ದೀನಿ. ಆದರೆ ಇದು 150 ರೂಪಾಯಿ ನಾನು ತೊಗೊಂಡಿರೋದು ನನಗೆ ಕರೆಕ್ಟ್ ಅಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಜನ ಹೆದರ್ಕೊಳ್ತಾರೆ. ಕರೆಕ್ಟ್. ಬಟ್ ಸೊಲ್ಯೂಷನ್ ಏನು ಸರ್ ಇದಕ್ಕೆ ಈಗ? ಹಾಂ ಸರ್, ನೋಡಿ, ಈಗ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಅನಾಲಿಸಿಸ್ ಅಂತ ಮಾಡಬೇಕು. ಏನು ಅನಾಲಿಸಿಸು? ಒಂದು ಫಂಡಮೆಂಟಲ್ ಅನಾಲಿಸಿಸು, ಅದು ಬಿಟ್ಟರೆ ನಮಗಿರೋದು ಟೆಕ್ನಿಕಲ್ ಅನಾಲಿಸಿಸು. ಎರಡೇ ಥರ ಅನಾಲಿಸಿಸ್ ಇರೋದು. ಫಂಡಮೆಂಟಲ್ ಅನಾಲಿಸಿಸು ನಾನು ಒಂದು 50% ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಏನು, ನಾವು ನೋಡೋವಂಥ ಕಂಪ್ನಿ, ಈ ಕಂಪ್ನೀಸೆಲ್ಲ ಪ್ರಾಫಿಟಲ್ಲಿ ಇರೋದಕ್ಕೆ ಅಷ್ಟು ವರ್ಷದಿಂದ ಇದೆ, ಆಮೇಲೆ ಡೈಲಿ ಯೂಸ್ ಮಾಡ್ತಾಯಿದ್ದೀವಿ, ಮನುಷ್ಯ ಇರೋವರೆಗೂ ಈ ಕಂಪ್ನೀಸೆಲ್ಲ ಇರಲೇಬೇಕು. ಆದರೆ ನಾನು ತೊಗೊಳ್ತಾ ಇರೋ ಪ್ರೈಸು ಸರಿ ಇದೆಯಾ ಇಲ್ವಾ ಅಂತ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಈಗ ನೋಡಿ, 2017 ಐ ಟಿ ಸಿ 330 ರೂಪಾಯಿ ಇತ್ತು, ಅಲ್ಲಿಂದ 135 ರೂಪಾಯಿಗೆ ಬಂತು. 135 ರೂಪಾಯಿಂದ 2021 ಅಷ್ಟೊತ್ತಿಗೆ ಮತ್ತೆ 300 ರೂಪಾಯಿ ಕ್ರಾಸ್ ಆಗಿ ಈಗ 2024 ಅಷ್ಟೊತ್ತಿಗೆ 500 ರೂಪಾಯಿ ಇದೆ. ಕರೆಕ್ಟಾ ಸರ್? ಅದೇ 2017 330 ರೂಪಾಯಿಗೆ ಇನ್ವೆಸ್ಟ್ ಮಾಡಿರೋನು 135 ರೂಪಾಯಿ ಬಂದಾಗ ಸಿಕ್ಕಾಪಟ್ಟೆ ಎದುರುಕೊಳ್ತಾರೆ. ಇದಕ್ಕೆ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ಮೊರೆ ಹೋಗಲೇಬೇಕು. ಅಂದರೆ ಫಂಡಮೆಂಟಲ್ ನಾವು ಆಲ್ರೆಡಿ ಚೆಕ್ ಮಾಡಿದ್ವಿ, ಈಗ ನಮಗೆ ಯಾವಾಗ ಈ ಸ್ಟಾಕು ಮೇಲೋಗುತ್ತೆ, ಯಾವಾಗ ಈ ಸ್ಟಾಕು ಅಪ್ ಟ್ರೆಂಡಲ್ಲಿದೆ. ಅಂದರೆ ನಮಗೆ ಬೇಕಾಗಿರೋದು ಆ್ಯಸ್ ಎ ಇನ್ವೆಸ್ಟರು ನಮಗೆ ಅಪ್ ಟ್ರೆಂಡಲ್ಲಿರಬೇಕು ಸ್ಟಾಕು. ಸೈಡ್ ವೇಸಲ್ಲಿ ಇರಬಾರ್ದು, ಡೌನ್ ಟ್ರೆಂಡ್ ಇರಬಾರ್ದು, ನಮಗೆ ಅಪ್ ಟ್ರೆಂಡ್ ಇರಬೇಕು. ಸೊ ಇದನ್ನು ನಾವು ಕಂಡಿಡ್ಕೊಬೇಕು ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ನ ಮೊರೆ ಹೋಗಲೇಬೇಕು. ಸೊ ಇಲ್ಲಿ ನಮಗೆ ಡಿಫಿಕಲ್ಟಿ ಶುರು ಆಗುತ್ತೆ. ಹಾಂ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅಂದರೆ ಬೇಡ ಸರ್ ನಮಸ್ಕಾರ ಅಂತ ಹೇಳಿ ನಾವು ಇಲ್ಲಿಂದ ಹೊರಟುಬಿಡ್ತೀವಿ. ಹೌದು, ಯಾಕೆಂದರೆ ನಮಗದು ಆಗಲ್ಲ. ಒಂದು, ಅದಕ್ಕೆ ಎಕ್ಸ್ಪರ್ಟೀಸ್ ಬೇಕು. ಎರಡನೇದು, ಟೈಮ್ ಬೇಕು ನಿಮಗೆ ಅಲ್ವಾ.
ಸೊ ಇಲ್ಲಾಂದ್ರೆ ನಾವು ಕೂಡ ನಿಮ್ಮ ಥರನೇ ಒಂದು ಸಂಸ್ಥೆ ಶುರು ಮಾಡಿರೋದು ಅಲ್ವಾ. ಸೊ ನಮಗೂ ಅಷ್ಟೊಂದು ಎಕ್ಸ್ಪರ್ಟಿಸು ಆಸಕ್ತಿ ಟೈಮು ಎಲ್ಲ ಇದ್ದರೆ ಈಗ ನಾನು ನಿಮಗೆ ಕೇಳ್ತೀನಿ, ಓಕೆ, ನೀವು ಎಕ್ಸೆಲ್ ಟ್ರೆಂಡ್ ಪಿಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀರಾ ಅಂದರೆ ಇದನ್ನು ಕಲಿಯೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಹೌದು ಸರ್, ಇಂಡಿಕೇಟರ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಆ ಇಂಡಿಕೇಟರು ನೀವು ಎಲ್ಲ ಕಡೆ ಸಿಗುತ್ತೆ ಅಂತಂದರೆ ನೀವು ಮೊಬೈಲಲ್ಲಿ ನೋಡ್ಬೋದು. ಆ ಇಂಡಿಕೇಟರ್ನ ನೀವು ಇನ್ಸರ್ಟ್ ಮಾಡಿಕೊಂಡ್ರೆ ಮೊಬೈಲಲ್ಲಿ ನೀವು ನೋಡ್ಬೋದು. ಮತ್ತು tradingview.com ಅಂತ ಇದೆ, ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಆ ಇಂಡಿಕೇಟರ್ ಫ್ರೀಯಾಗಿ ಸಿಗುತ್ತೆ. ಸೊ ಇದು ಯಾರಿಗೂ ಅರ್ಥ ಆಗದೇ ಇರೋವಂಥ ಕಾಂಪ್ಲಿಕೇಟೆಡ್ ಇಂಡಿಕೇಟರ್ ಅಲ್ಲ. ಜಸ್ಟ್ ನಾವು ಅದನ್ನು ಇನ್ಸರ್ಟ್ ಮಾಡೋದು. ನಾನಿವತ್ತು ಒಂದು ನಂಬರ್ ಹೇಳ್ತೀನಿ, ಆ ನಂಬರ್ ಮೇಲ್ಗಡೆ ಇತ್ತು ಅಂತಂದರೆ ಆ ಸ್ಟಾಕು ಅಪ್ ಟ್ರೆಂಡಲ್ಲಿದೆ ಅಂತ. ನೀವು ಹೇಳ್ತಾ ಇದ್ರಿ ಒಂದು ಇಂಡಿಕೇಟರ್ ತೋರಿಸ್ತೀನಿ ಅಂತ, ಏನು ಇಂಡಿಕೇಟರ್ ತೋರಿಸ್ತೀರಿ ಅಂದರೆ? ಅಂದರೆ ಟು ಬೈ ದ ಸ್ಟಾಕ್ಸ್ ಹೇಳ್ತಾ ಇರೋದು ನೀವು. ಹೌದು, ಯಾವುದ್ರ ಸ್ಟಾಕ್ಸನ್ನು ಬೈ ಮಾಡಬೇಕು ಅಂತ ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಒಂದು ಇಂಡಿಕೇಟರ್ ಇದೆ ಅಂತ ಹೇಳ್ತಾ ಇದ್ರಿ. ಹೌದು, ಏನು ಸರ್? ಸರ್ ನೋಡಿ, ಈಗ ಒಬ್ಬ ಬಿಸ್ನೆಸ್ ಮ್ಯಾನು ಅಂದರೆ ಫಾರ್ ಎಕ್ಸಾಂಪಲ್ಲು ಒಂದು ಜ್ಯೂಸ್ ಶಾಪು ಐಸ್ ಕ್ರೀಮ್ ಶಾಪು ಇಟ್ಕೊಂಡಿದ್ದಾನೆ. ಅವನಿಗೆ ಸೀಸನಲ್ ಅಂತ ಗೊತ್ತು ಇದು, ಈ ಬಿಸ್ನೆಸ್ಸು. ಕರೆಕ್ಟ್, ಕರೆಕ್ಟಾ? ಈಗ ಸಮ್ಮರು, ತುಂಬ ಸೆಕೆ ಇದೆ. ಸೊ ಅವನ ಅಂಗಡಿನಲ್ಲಿ ಅವನು ಫುಲ್ಲು ಸ್ಟಾಕ್ ಇಟ್ಟಿರ್ತಾನೆ ಐಸ್ ಕ್ರೀಮು ಮತ್ತು ಜ್ಯೂಸಸ್ಸು, ಯಾಕೆಂದರೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ಇದು ನಮಗೆ ನೈಸರ್ಗಿಕವಾಗಿ ಬಂದಿರೋವಂಥದ್ದು, ಅಂದರೆ ನ್ಯಾಚುರಲ್. ನನಗೆ ಮೂರು ತಿಂಗಳು ಸಮ್ಮರ್ ಇರುತ್ತೆ, ಇನ್ನು 3 ತಿಂಗಳು ವಿಂಟರ್ ಇರುತ್ತೆ, ಇನ್ನು 3 ತಿಂಗಳು ಮಳೆಗಾಲ ಇರುತ್ತೆ. ಸೊ ಮಳೆಗಾಲದಲ್ಲಿ ಅವನು ಸ್ಟಾಕು ಇಡೋಕೆ ಹೋಗಲ್ಲ. ಇದು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅವನಿಗೆ ಗೊತ್ತು. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಈ ಸ್ಟಾಕು ಸೀಸನ್ನಲ್ಲಿದೆಯಾ, ಸೀಸನ್ ಅಂತಂದರೆ ಅಪ್ ಟ್ರೆಂಡ್ ಈಸ್ ದ ಸೀಸನ್. ಅಂದರೆ ಇನ್ವೆಸ್ಟರ್ಗೆ ಅಪ್ ಟ್ರೆಂಡ್ ಇತ್ತು ಅಂತಂದರೆ ಆ ಸ್ಟಾಕು ಸೀಸನಲ್ಲಿದೆ ಅಂತ. ಸೊ ನಮಗೆ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಟೈಮಿಂಗ್ ಗೊತ್ತಾಗಲ್ಲ, ಸೀಸನ್ ಗೊತ್ತಾಗಲ್ಲ. ಹಾಗಾಗಿ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಮೊರೆ ಹೋಗ್ತೀವಿ. ಅದರಲ್ಲಿ ಒಂದು ಇಂಡಿಕೇಟರ್ನ ನಾವು ನೋಡ್ತೀವಿ. ಆ ಇಂಡಿಕೇಟರ್ ಯಾವುದು ಅಂತಂದರೆ ನೋಡಿ, ಇದು ಯಾವುದು ವೆಬ್ಸೈಟ್? ಇದು tradingview.com ಅಂತ ಸರ್. ಇದು ಫ್ರೀಯಾಗಿ ಸಿಗುತ್ತೆ, ಯಾರು ಬೇಕಾದರೂ ಇದು ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ನೋಡಿ, ITC ಸ್ಟಾಕು 2017 2022 ಸೈಡ್ ವೇಸ್ ಇದೆ. ಓಕೆ, 5-6 ವರ್ಷ. ಸೊ ಇಲ್ಲಿ ನಾನು ಒಂದು ಇಂಡಿಕೇಟರ್ನ ಇನ್ಸರ್ಟ್ ಮಾಡ್ತೀನಿ. ಅದು ಯಾವುದು ಅಂದರೆ RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಇದು ಏನು ಹೇಳುತ್ತೆ ನಮಗೆ ಅಂತಂದರೆ, RSI ಎಬೋ 61 ಈಸ್ ಎ ಬುಲ್ಲಿಶ್ ಟ್ರೆಂಡ್. ಬುಲ್ಲಿಶ್ ಟ್ರೆಂಡ್ ಅಂತಂದರೆ ಏನು ಸರ್? ಮೇಲೋಗುತ್ತೆ ಅಂತ. RSI ಬಿಲೋ 40 ಈಸ್ ಎ ಬೇರಿಶ್ ಟ್ರೆಂಡ್. ಬಿಲೋ 40 ಈಸ್ ಎ ಬೇರಿಶ್. ಬೇರಿಶ್ ಅಂತಂದ್ರೆ ಏನು? ಕೆಳಗೆ ಅಂತ. RSI ಇನ್ ಬಿಟ್ವೀನ್ 60 and 40 ಅಂತಂದರೆ ಇಟ್ ಈಸ್ ಎ ಸೈಡ್ ವೇಸ್ ಟ್ರೆಂಡ್. ಸೊ ಆಸ್ ಎ ಇನ್ವೆಸ್ಟರ್ ನನಗೆ ಯಾವ ಟ್ರೆಂಡ್ ಬೇಕು ಸರ್? ಅಪ್ಪಾಗಬೇಕು. ಬುಲ್ಲಿಶ್. ಸೊ ಯಾವಾಗ RSI 60 ಮೇಲೆ ಬಂದಿದೆ ಅಂತ ನೋಡೋಣ. ನೋಡಿ, ಈಗ ನಾನು ಇಲ್ಲಿ RSI ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ RSI 2017 ಬಿಲೋ 60 ಬಂದಿದೆ, ಇಲ್ಲಿಂದ ಸೈಡ್ ವೇಸ್ ಆಗಿದೆ. ಇಲ್ಲಿ 2022 ಮಾರ್ಚ್ ಅಥವಾ ಏಪ್ರಿಲಲ್ಲಿ ಇದು ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಪ್ರೈಸು 250 to 260 rupees ಇದೆ. ಇಲ್ಲಿಂದ ನಮಗೆ ಎಲ್ಲಿವರೆಗೂ ಹೋಗಿದೆ? 500 rupees ಹೋಗಿದೆ. ಸೊ ಆ್ಯಸ್ ಎ ಇನ್ವೆಸ್ಟರ್ ನಾನು ಈ 5 ವರ್ಷ ನಾನು ನನ್ನ ಇನ್ವೆಸ್ಟ್ಮೆಂಟ್ನ ಸೈಡ್ ವೇಸಲ್ಲಿ ಅಥವಾ ನೆಗೆಟಿವಲ್ಲಿ ಇಟ್ಕೊಳ್ಳೋ ಬದಲು ನನಗೆ ಒಂದು ಇಂಡಿಕೇಟರ್ ಸಿಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಸೀಸನ್ ಗೊತ್ತು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರು ಸೀಸನ್ ಗೊತ್ತಾಗಲ್ಲ. ನಾವೇ ಕಂಡಿಡ್ಕೊಬೇಕು. ನಾವು ಕಂಡಿಡ್ಕೊಬೇಕು ಅಂತಂದರೆ ಈ ಥರ ಒಂದು ಇಂಡಿಕೇಟರ್ನ ಮೊರೆ ಹೋಗಬೇಕು. ಸೊ ಲಾಸ್ಟಿಗೆ ಮತ್ತೆ ಕೆಳಗಡೆ ಬರ್ತಾ ಇದೆಯಲ್ವಾ, ಅದು ಮತ್ತೆ ಅಲ್ಲಿ ಕಡಿಮೆ ಆಗಿದೆ RSI ಅದು. ಹಾಂ, ಅಂದರೆ ಏನಾಗುತ್ತೆ ಸರ್, ಒಂದು ನಿಮಗೆ ಒಂದ್ಸಲಿ RSI ಎಬೋ 61-62 ಹೋದಾಗ ಒಂದು 6 months, 1 year, 1.5 years ಆ ಥರ ಬುಲ್ಲಿಶ್ ಟ್ರೆಂಡ್ ಇರುತ್ತೆ. ಎಲ್ಲ ಸ್ಟಾಕು ಎಲ್ಲ ದಿನವೂ ಮೇಲೋಗಲ್ಲ, ಎಲ್ಲ ತಿಂಗಳು ಮೇಲೋಗಲ್ಲ. ಕರೆಕ್ಟ್. ಸೊ ಹಾಗಾಗಿ ಒಂದ್ಸಲಿ 250 rupees to 500 rupees ಹೋದ್ಮೇಲೆ ಆ ಸ್ಟಾಕು ರೆಸ್ಟ್ ತೊಗೊಳುತ್ತೆ. ಓಕೆ, ಓಕೆ. ಆ ಸ್ಟಾಕ್ ರೆಸ್ಟ್ ತೊಗೊಂಡಾಗ ಇನ್ನೊಂದು ಸ್ಟಾಕು ಸ್ಟಾರ್ಟ್ ಆಗುತ್ತೆ ಮೇಲಕ್ಕೆ ಹೋಗೋಕ್ಕೆ. ನಾವು ಅದನ್ನು ಹುಡುಕ್ಬೇಕು ಯಾವುದು ಈಗ ಮತ್ತೆ ಹೊಸದಾಗಿ RSI ಎಬೋ 61 ಹೋಗಿದೆ ಅಂತ. ಸೊ ಹಾಗಾಗಿ ಈ RSI ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು ಫಾರ್ ಟೈಮಿಂಗ್ನ ನಾವು ಸೆಲೆಕ್ಟ್ ಮಾಡೋದಕ್ಕೆ. ಸೊ ನಾವು ಕಾಶಿನಾಥ್ ಅವರು ಹೇಳ್ತಿರೋ ಹಾಗೆ ಯಾವ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಸ್ಟಡಿ ಮಾಡಬೇಕಾದ್ರೆ 2 analysis ಹೇಳಿದರು, ಫಂಡಮೆಂಟಲ್ ಅನಾಲಿಸಿಸು, ಟೆಕ್ನಿಕಲ್ ಅನಾಲಿಸಿಸ್ ಅಂತ. ನಮಗೆ ಇದು ಅರ್ಥ ಆಗಲ್ಲ ಅಂದಾಗ ಅವರು ಒಂದು ಭಾಳ ಸಿಂಪಲ್ ಆಗಿರೋ ಒಂದು ಟೂಲ್ ನಮಗೆ ಹೇಳ್ತಾ ಇದ್ದಾರೆ, ಒಂದು ಇಂಡಿಕೇಟರ್ ಹೇಳ್ತಾ ಇದ್ದಾರೆ, ಅದು RSI. ಸೊ ಈ ಇಂಡಿಕೇಟರ್ ಮೂಲಕ ನೀವು ಯಾವ
ಸ್ಟಾಕ್ಸ್ ಮೇಲೆ ಹೋಗೋ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ, ಮತ್ತು ಯಾವುದು ಹೋಗಲ್ಲ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕರೆಕ್ಟ್ ಸರ್? ಸೊ ಇದನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಲಿಬೇಕಾದರೆ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೋತೀನಿ. ಹೌದು ಸರ್, ಇದ್ರ ಬಗ್ಗೆ ಡೀಪಾಗಿ ಕಲಿಬೇಕು ಅಂದರೆ ಈಗ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಕಲಿಸ್ಕೊಡ್ತೀನಿ. ಸೊ ನಮ್ಮ ಹತ್ರ ಬಂದು ಟ್ರೈನಿಂಗ್ ತೊಗೊಂಡ್ರೆ ಅವ್ರಿಗೆ ನಾವು ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಕೊಡ್ತೀವಿ. ಇದನ್ನು ಮನೇಲಿ ಕೂತ್ಕೊಂಡು ಮಾಡೋಕೆ ಆಗಲ್ಲ ಅಂತ ಹೇಳ್ತೀರಾ? ಸರ್ ಇದು ಈಸಿ, ಮನೇಲಿ ಕುತ್ಕೊಳ್ಬೇಕಾದ್ರೂ ಮಾಡ್ಬೋದು, ನಿಮ್ಮ ಕೆಲಸ ಮಾಡ್ಕೊಳ್ತಾ ನೀವು ಇದನ್ನು ಮಾಡ್ಬೋದು. ಇದು ಡೈಲಿ ಒಂದ್ಸಲ ಈವ್ನಿಂಗ್ ಒಂದು ಹಾಫ್ ಆನ್ ಅವರು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಸೊ ಹಾಗಾಗಿ ನಾನು ಒಂದು ಹಾಫ್ ಆನ್ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡ್ತೀನಿ ಅಂತ ನೀವು ಚಾರ್ಟ್ಸ್ನ ಅನಾಲಿಸಿಸು ಮಾಡಬೇಕಾಗತ್ತೆ. ಎಸ್ ಸರ್, ಸೊ ಥ್ಯಾಂಕ್ ಯು ವೆರಿ ಮಚ್ ಕಷ್ಣಜಿ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ಒಂದು ಬ್ಯೂಟಿಫುಲ್ಲಾಗಿ ಇಂಡಿಕೇಟರ್ನ ಕೊಟ್ಟಿದ್ದಕ್ಕಾಗಿ. ಆದರೆ ಈ ಇಂಡಿಕೇಟರ್ನ ಯೂಸ್ ಮಾಡ್ಕೋಬೇಕಾದ್ರೆ ಮತ್ತೊಂದಷ್ಟು ಪ್ರೈಮರಿ ನಾಲೆಜ್ ನಮಗೆ ಬೇಕಾಗುತ್ತೆ. ಹೌದು ಸರ್. ಸೊ ಆ ನಾಲೆಜ್ ಪಡ್ಕೋಬೇಕಾದ್ರೆ ನೀವು ಕಾಶಿನಾಥ್ ಅವ್ರನ್ನ ಸಂಪರ್ಕಿಸಿ, ಅವ್ರ ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಇದೆ, ಅವ್ರನ್ನ ಸಂಪರ್ಕಿಸಿ ಅವರು ಏನು ಕ್ಲಾಸ್ ನಡೆಸ್ತಾರೆ ಅದನ್ನು ಜಾಯ್ನ್ ಆದರೆ ನಿಮಗೆ ಅದೆಲ್ಲ ವಿಚಾರಗಳು ಇನ್ ಡೀಟೇಲ್ಡಾಗಿ ಇನ್ ಡೆಪ್ತಾಗಿ ಗೊತ್ತಾಗುತ್ತೆ. ಸೊ ದಟ್ ನೀವು ಲಾಸ್ ಮಾಡ್ಕೊಳ್ಳೋಂಥ ಪ್ರಮೇಯ ಬರಲ್ಲ, ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ಹೌದು, ಭಾಳ ಒಳ್ಳೆ ಮಾತ್ರ ಹೇಳಿದ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಡಿಮೆ ಇರುತ್ತೆ ಯಾಕಂದರೆ ಯಾ ಬಿಸ್ನೆಸ್ ಫೈನಲಿ. ಹೌದು. ಸೊ ಹಿಂಗಾಗಿ ನಮ್ಮ ಮೇಲೆ ಹೋಗುತ್ತೆ ಅಂದದ್ದು ಕೂಡ ಒಂದಷ್ಟು ಕೆಲವೊಂದ್ಸಲ ಕೆಳಗಡೆ ಬರ್ಬೋದು. ಬಟ್ ಕಡಿಮೆ ನಾವು ರಿಸ್ಕನ್ನು ಮಿನಿಮೈಸ್ ಮಾಡಿ ನಮ್ಮ ಲಾಭನ ಮ್ಯಾಕ್ಸಿಮಮ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದರು. ಸೊ ಥ್ಯಾಂಕ್ ಯು ವೆರಿ ಮಚ್ ಕಶನಾಥ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಾನೀಗ ನಾಗರ ಬಾವಿನಲ್ಲಿದ್ದೀನಿ, ಮಾಳಗಾಳದಲ್ಲಿ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಅನ್ನೋ ಈ ಒಂದು ಸಂಸ್ಥೆಯಲ್ಲಿ ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಈ ಸಂಸ್ಥೆನ ಜಾಯ್ನ್ ಆಗಬೇಕು, ಕಲಿಬೇಕು ಅಂದರೆ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿರೋ ಒಂದು ನಂಬರ್ನ ನೀವು ಅವ್ರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ಮತ್ತು ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.